ಅವಕಾಶ. ಜಾಗ ಬಿಡು. ಯಾಕೆ? ನಾನು ಹೆಸರು ಬರ್ಸ್ಬೇಕು. ನಾವೆಲ್ಲ ಅದಕ್ಕೆ ನಿಂತಿರೋದೋಗಿಂದೆ ನಿನ್ಕೋ. ಬೇಡ ಕಣೋ ಪ್ರಕಾಶ, ನನಗೆ ಕೇಳಕ್ ಬೇಡ. ಯಾವಾಗ್ಲೂ ನೀನ್ ಹೇಳ್ದಂಗೆ ನಾವು ಕೇಳ್ಬೇಕಾ? ಹೌದು ಕಣೋ, ನಾನು ಯಾರು ಅಂತ ನಿನ್ ಗೊತ್ತು ತಾನೆ? ಗೊತ್ತು ಗೊತ್ತು, ಕೇಳಿ ಕೇಳಿ ಸಾಕಾಗಿದೆ. ಏನೋ ಕೊಣಕ್ತಿದ್ಯಾ? ಜೋರಾಗಿ ಹೇಳು. ಏನು ಇಲ್ಲ, ನಿನ್ ಬಗ್ಗೆ ಎಲ್ಲ ಗೊತ್ತು ಅಂದೆ. ಒಳ್ಳೇದು, ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಜಾಗ ಬಿಡ್ತೀಯಾ? ನಮ್ ತಾತನ್ ಕರೆಸ್ಬೇಕಾ? ಆಯ್ತು ಬಾ, ಮುಂದೆ ನಿಂತ್ಕೋ. ರೀ, ನನ್ನ ಹೆಸರು ಬರ್ಕೊಳ್ರಿ. ಹೇಳಮ್ಮ ಹೆಸರು. ಏನು? ನನ್ನ ಹೆಸರು ಗೊತ್ತಿಲ್ವಾ? ಅಯ್ಯೋ ಬೇಗ ಹೇಳಮ್ಮ, ಇನ್ನು ಎಷ್ಟೊಂದ್ ಮಕ್ಕಳಿದ್ದಾರೆ, ಹೆಸರು ಬರ್ಕೋಬೇಕು. ಅವಳ ಹೆಸರು ಸೌಗಂಧಿಕಾ ಅಂತ. ದೇವಸ್ಥಾನ ಅಲ್ಲಿ ಧರ್ಮದರ್ಶಿ ಇದ್ದಾರಲ್ಲ, ಅವ್ರ ಮೊಮ್ಮಗಳು. ಓಹೋ, ಸೌಗಂಧಿಕಾನಾ? ಸರಿ. ಏ ಹಿರಣ್ಮಯ್, ಬಾ ಇಲ್ಲಿ. ಮಾಡ್ತಿದ್ದಾಳೆ, ಯಾಕೆ ಬಂದಿದ್ದಾಳೆ? ಏ ಹಿರಣ್ಮಯ್, ಇಲ್ಲೇನೆ ಮಾಡ್ತಿದ್ಯಾ? ಇನ್ನೇನಕ್ಕೋ ಬಂದಿರ್ತಾಳೆ, ಹೆಸರು ಬಸಕ್ ಬಂದಿದ್ದಾಳೆ ಅಲ್ವೇನೆ ಹಿರಣ್ಮಯ್? ಹೌದು ಕಣೆ. ಬೇಷ್ ಕಣೆ ಹಿರಣ್ಮಯ್, ನಂಗ್ ಗೊತ್ತಿತ್ತು ನೀನ್ ಬಂದೇ ಬರ್ತ್ಯಾ ಅಂತ. ನಿನ್ ಸ್ಪರ್ಧೆಲಿ ಗೆದ್ದೇ ಗೆಲ್ತ್ಯಾ. ಏನೇ ಹಿರಣ್ಮಯಿ, ನಾನಂದ್ರೆ ನೀನ್ ತುಂಬಾ ಇಷ್ಟ ಅನ್ಸುತ್ತೆ. ಹೌದು ಕಣೆ ಸವಂದಿ, ನಿನ್ನ ಗೆಳತಿ ಅಲ್ವಾ? ಹೌದೌದು, ನನ್ ಜೊತೆ ಸ್ಪರ್ಧೆಲಿ ಸೋಲಕ್ಕೆ ತುಂಬಾ ಇಷ್ಟ ಅನ್ಸುತ್ತೆ. ಸವಂದಿ, ಈ ಸ್ಪರ್ಧೆಲಿ ನೀನ್ ಸೋಲ್ತ್ಯಾ, ನಾನ್ ಗೆಲ್ತೀನಿ, ಅದಕ್ಕೆ ಅಲ್ವಾ ಹೆಸರು ಬರ್ಸಕ್ ಬಂದಿರೋದು? ಆಟ ಅಂದ್ಮೇಲೆ ಸೋಲು ಗೆಲುವು ಎಲ್ಲ ಇದ್ದೇ ಇರುತ್ತಲ್ವ ಸಗುಂದಿ. ಯಾರ್ ಸೋಲ್ತಾರೆ, ಯಾರ್ ಗೆಲ್ತಾರೆ ಅಂತ ಈಗ್ಲೇ ಹೆಂಗ್ ಹೇಳಕ್ಕಾಗತ್ತೆ? ಈಗ್ಲೇ ಹೇಳಕ್ಕಾಗತ್ತೆ, ನಾನ್ ಹೇಳ್ತೀನಿ ಕೇಳು, ನೀನೇ ಗೆಲ್ಲೋದು. ಈ ಸ್ಪರ್ಧೆ ಹೋದ್ಮೇಲೆ ಗೊತ್ತಾಗತ್ತೆ ಕಣೆ, ಈಗೇನು ಗೊತ್ತಾಗಲ್ಲ. ಆದ್ರೆ ಸ್ಪರ್ಧೆಲ್ ನಾವೇ ಗೆಲ್ತೀವಿ ಅಂತ ಎಲ್ಲಾರ್ಗೂ ನಂಬಿಕೆ ಇರ್ಬೇಕು. ಕೇಳಿಸ್ಕೊಂಡ್ಯ ಸೌಗಂಧಿ, ನಂಬಿಕೆ ಇಟ್ಕೊಂಡು ಭಾಗವಹಿಸ್ಬೇಕು, ನಿನ್ ತರ ಅಲ್ಲ. ನಾನ್ ಗೆದ್ದೇ ಗೆಲ್ತೀನಿ ಅಂತ ನನಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಂಗೆ ನಿನ್ ನಂಬಿಕೆ ದೊಡ್ಡದು, ನಂಗೆ ನನ್ನ ನಂಬಿಕೆ ದೊಡ್ಡದು. ಯಾವ ನಂಬಿಕೆ? ನಾನ್ ನಂಬಿರೋ ತಿಪ್ಪರಸುಂದ್ರಿ ಅಮ್ಮನವರು ನನ್ನ ಸ್ಪರ್ಧೆಲಿ ಗೆಲ್ಲೇ ಗೆಲ್ಲಿಸ್ತಾರೆ.